ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆನ್ ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ನಮಸ್ಕಾರ ಹೇಳಿ ರೆಡಿವನ್ ಕರ್ನಾ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮನೆಯಲ್ಲಿ ಇಡಬೇಕಾದಂಥ ಅಂದರೆ ಮುಖ್ಯವಾಗಿ ಇಡಬೇಕಾದಂಥ ಐದು ಮೂರ್ತಿಗಳು ಅಂದರೆ ಐದು ದೇವರ ಮೂರ್ತಿಗಳು ಅಥವಾ ದೇವರ ಫೋಟೋಗಳು ಯಾವುದು ಹಾಗೆ ಇದರಿಂದ ನಿಮಗೆ ಏನೇನು ಲಾಭಗಳಾಗುತ್ತೆ ಎಲ್ಲವನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಈ ವಿಡಿಯೋ ನೀವು ಆದಷ್ಟು ಪೂರ್ತಿ ನೋಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ವಾಟ್ಸಪ್ ಹಾಗೂ ಫೇಸ್ಬುಕ್ಕಲ್ಲಿ ಶೇರ್ ಮಾಡೋದನ್ನು ನೀವು ಮರಿಬೇಡಿ ಗೆಳೆಯರ ಇದರಲ್ಲಿ ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ಬಾಲಕೃಷ್ಣನ ಒಂದು ಫೋಟೋ ಫೋಟೋ ಅಥವಾ ಮೂರ್ತಿ ಎರಡು ಯಾವುದ್ರಲ್ಲ ಯಾವುದರಲ್ಲಾದರೂ ಒಂದಾದರೂ ಆಗಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಇಟ್ಟರು ಕೂಡ ನಿಮಗೆ ಭಾಳನೇ ಒಂದು ಒಳ್ಳೆಯದು ಅಂತ ಹೇಳಲಾಗುತ್ತೆ ಅಂದರೆ ನಿಮಗೆ ಫೋಟೋ ಅಥವಾ ಮೂರ್ತಿ ಬಾಲಕೃಷ್ಣ ಒಂದು ಫೋಟೋ ಅಥವಾ ಮೂರ್ತಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಾಕಷ್ಟೊಂದು ಖುಷಿ ಹಾಗೂ ಸಂತೋಷ ಇರುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಎರಡನೇದಾಗಿ ಕೃಷ್ಣನ ಒಂದು ರಾಧಾಕೃಷ್ಣ ಒಂದು ಫೋಟೋ ಏನಿರುತ್ತೆ ಅಂದರೆ ನಿಮಗೆ ವಿಶೇಷವಾಗಿ ಇದು ಸಿಗುತ್ತೆ ಮೂರ್ತಿನೂ ಸೇರುತ್ತೆ ನಿಮಗೆ ಫೋಟೋನು ಸಿಗುತ್ತೆ ಈ ಎರಡರಲ್ಲಿ ಯಾವುದಿಟ್ಟು ಕೂಡ ನಿಮ್ಮ ಮನೆಯಲ್ಲಿ ಖುಷಿಯಾಗೋ ಸಂತೋಷ ಹೇಗೆ ಅದು ಬಾಲಕೃಷ್ಣ ಇಡೋದು ಒಳ್ಳೆಯದು ಇದನ್ನು ಕೂಡ ಅದಷ್ಟೇ ಒಳ್ಳೆಯದು ಅಂತ ಹೇಳಲಾಗುತ್ತೆ ಇದು ಕೂಡ ನಿಮ್ಮ ಮನೆಯಲ್ಲಿ ಇದ್ದರೆ ಭಾಳ ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಫೋಟೋ ಅಥವಾ ಮೂರ್ತಿನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡಿ ಇನ್ನು ಮೂರನೇದಾಗಿ ನಿಮ್ಮ ಮನೆಯಲ್ಲಿ ಕಳಸ ಇದ್ದರೆ ನಿಮಗೆ ಬಹಳನೇ ಒಳ್ಳೆಯದು ಅಂತ ಹೇಳಲಾಗುತ್ತೆ ಯಾವ ಮನೆಯಲ್ಲಿ ಕಳಸ ಇರುತ್ತೋ ಅಂದರೆ ಕಳಸ ಮತ್ತು ಇದು ತೆಂಗಿನಕಾಯಿನಿರುತ್ತೆ ತೆಂಗಿನಕಾಯನ್ನು ಯಾವ ಮನೆಯಲ್ಲಿ ಪೂಜೆ ಮಾಡಲಾಗುತ್ತೋ ಆ ಮನೆಯಲ್ಲಿ ಲಕ್ಷ್ಮೀ ವಾಸಿಸುತ್ತಾಳೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಕಳಸ ಇಡನ್ನು ನೀವು ಮರಿಬೇಡಿ ಇನ್ನೂ ನಾಲ್ಕನೇದಾಗಿ ಸೂರ್ಯನ ಒಂದು ಪ್ರತಿಮೆ ಏನಿರುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಇಮೇಜಲ್ಲಿ ಹೇಗಿರುತ್ತೆ ಅಂತ ಇದು ನಿಮಗೆ ಸಿಗುತ್ತೆ ಮಾರ್ಕೆಟಲ್ಲಿ ತಾಮ್ರದ ಸಿಗುತ್ತೆ ತಾಮ್ರದ ಸಿಕ್ಕಿದ್ರೆ ನಿಮಗೆ ಭಾಳ ಒಳ್ಳೆಯದು ಅಂತ ಹೇಳ್ಬೋದು ತಾಮ್ರದ ಏನಾದರೂ ನಿಮಗೆ ಸಿಕ್ತು ಅಂದರೆ ಅದನ್ನು ನಿಮ್ಮ ಮನೆಯಲ್ಲಿ ಇದನ್ನು ಇಟ್ಕೊಳ್ಳೋದನ್ನು ನೀವು ಮರಿಬೇಡಿ ಅಂದರೆ ಎಂಟ್ರೆನ್ಸಲ್ಲಿ ಹೇಳಬೇಕು ಎಂಟ್ರೆನ್ಸಲ್ಲಿ ಅಂದರೆ ನಿಮ್ಮ ಒಂದು ಮನೆ ಒಳಗಡೆ ನೀವು ಹತ್ರ ನೀವು ಹಾಕಬೇಕಾಗುತ್ತೆ ಇದರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಇರುತ್ತೆ ಅಂತ ಹೇಳಲಾಗುತ್ತೆ ನೆಗೆಟಿವ್ ಎನರ್ಜಿಗಳು ನಿಮ್ಮ ಮನೇಲಿ ಇರೋದಿಲ್ಲ ಹಾಗೆ ನಿಮಗೆ ಸೂರ್ಯದೇವನ ಒಂದು ಸಂಪೂರ್ಣ ಅನುಗ್ರಹ ನಿಮಗೆ ಸದಾ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಐದನೇದಾಗಿ ಗಣೇಶನ ಮೂರ್ತಿ ಅಂತೂ ನಿಮ್ಮ ಮನೆಯಲ್ಲಿ ಇದ್ದೇ ಇರಬೇಕು ಇದು ಕಂಪಲ್ಸರಿ ಅಂತ ಗೊತ್ತೇ ಇರುತ್ತೆ ಆದರೆ ಗಣೇಶನ ಮೂರ್ತಿ ಅಥವಾ ಫೋಟೋದಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಕೈಯಲ್ಲಿ ಒಂದು ಲಾಡು ಇರಬೇಕು ಒಂದು ಅಥವಾ ನಿಮಗೆ ಈ ಥರ ಪ್ಲೇಟಲ್ಲಿ ನಿಮಗೆ ಇಮೇಜಲ್ಲಿ ನೋಡ್ತಿದ್ದೀರಲ್ಲ ಈ ಥರನೂ ಇರ್ಬೋದು ಅಥವಾ ಯಾವ ಮಾಮೂಲಿ ಒಂದೇ ಒಂದು ಲಾಡು ಇಟ್ಕೊಂಡಿರೋದು ಕೆಲವೇ ಇರುತ್ತೆ ಅದನ್ನು ಇರ್ಬೋದು ಅದ್ರ ಜೊತೆ ಇಲ್ಲಿನೂ ಇರಬೇಕು ಇದೆರಡು ಮಾತ್ರ ಕಂಪಲ್ಸರಿ ಮತ್ತು ಕುತ್ಕೊಂಡಿದ್ರೆ ಭಾಳನೇ ಒಂದು ಒಳ್ಳೆಯದು ಅಂತ ಹೇಳ್ಬೋದು ಇನ್ನೂ ಆರನೇದಾಗಿ ಕುಬೇರ ಲಕ್ಷ್ಮಿಯ ಒಂದು ಮೂರ್ತಿ ಅಥವಾ ಒಂದು ಫೋಟೋ ಅಂದರೆ ಕುಬೇರ ಹಾಗೂ ಲಕ್ಷ್ಮಿ ಒಟ್ಟಿಗೆ ಇರುವಂಥ ಒಂದು ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ನಿಮಗೆ ಭಾಳನೇ ಒಳ್ಳೆಯದು ಅಂತ ಹೇಳಲಾಗುತ್ತೆ ಅಂದರೆ ನಿಮಗೆ ದನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ತುಂಬಾ ಒಂದು ಕಮ್ಮಿ ಆಗುತ್ತೆ ನಿಮಗೆ ಇದ್ದರೆ ಕಮ್ಮಿ ಆಗುತ್ತೆ ಹಾಗೆ ಅದು ಬರೋಕ್ಕೆ ಕೂಡ ನಿಮಗೆ ಬಿಡೋದಿಲ್ಲ ಈ ಒಂದು ಇದನ್ನು ನೀವು ಪೂಜೆ ಮಾಡ್ತಿರಬೇಕು ದಿನ ಇದನ್ನು ನೀವು ದಿನ ಪೂಜೆ ಮಾಡಿದರೆ ನಿಮಗೆ ಯಾವುದೇ ಒಂದು ದನಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ತೊಂದರೆಗಳು ನಿಮಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ನಾವು ಹೇಳಿದಂಥ ಮೂರ್ತಿಗಳಲ್ಲಿ ಯಾವ ಮೂರ್ತಿ ಇಲ್ಲ ಹಾಗೆ ಇದರಿಂದ ನಿಮ್ಮ ಮನೆಯಲ್ಲಿ ಆಗ್ತಿರೋ ಒಂದು ತೊಂದರೆಗಳೇನು ಅಂದ್ರೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ನಿಮ್ಮ ತೊಂದರೆಗಳೇನಾದರೂ ಗೊತ್ತಿದ್ರೆ ನಿಮಗೆ ಅದನ್ನು ನಮ್ಮ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ಆದಷ್ಟು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೇನೋ ತೊಂದರೆಗಳಿದ್ರೂ ಕೂಡ ನಾನು ನಿಮಗೆ ರಿಪ್ಲೈ ಮೂಲಕ ನಿಮಗೆ ಉತ್ತರ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಧನ್ಯವಾದಗಳು